ಇನ್ನು ಮೈಸೂರಿನಲ್ಲಿ ಕುಮಾರಸ್ವಾಮಿ ಬಿಜೆಪಿ ಮೇಲೆ ಬಾಂಬ್ ಹಾಕ್ತಾ ಇದ್ದಂತೆಯೇ ಕೇಸರಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಕುಮಾರಸ್ವಾಮಿ ಬೇಜವಾಬ್ದಾರಿ ಹೇಳಿಕೆ ನೀಡುವುದರಲ್ಲಿ ನಿಸ್ಸೀಮರು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಜೆಡಿಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಎಲ್ಲ ಸಂದರ್ಭದಲ್ಲೂ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದ್ರಲ್ಲಿ ನಿಸ್ಸೀಮರು. ಅವ್ರು ಏನ್ ಮಾತನಾಡ್ತಾ ಇದ್ದಾರೆ ಅದರ ಪರಿಣಾಮ ಏನು ಅಂತ ಅರಿವಿಲ್ಲದೇನೆ ಮಾತನಾಡ್ತಾ ಇದ್ದಾರೆ. ಈ ದೀಪಕ್ ರಾವ್ ಕೊಲೆ ಹಿನ್ನೆಲೆಯಲ್ಲಿ ಸುಪಾರಿ ಕೊಟ್ಟರುವಂಥದ್ದು ಬಿಜೆಪಿಯ ಯಾರೋ ಕಾರ್ಪೊರೇಟರು ಯಾರೋ ಮುಖಂಡರು ಅಂತ ಹೇಳಿಕೆಯನ್ನು ಕೊಡುವಂಥ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥದ್ದು. ಇವರು ಹೇಳಿಕೆಯನ್ನು ಖಂಡಿಸ್ತೇನೆ. ಇನ್ನು ಮುಂದೆ ಆದ್ರೂ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂಥದ್ದನ್ನು ನಿಲ್ಲಿಸಬೇಕು.